अस्सलाम वालेकुम मेरे जितने भी इस चैनल को देखने वाले सब्सक्राइबर्स व्यूअर्स हैं उनको सबसे पहले ईद उल फितर मुबारकबाद पेश करता हूँ। और खासकर मैं आपके सामने इस बार इसलिए आया हूँ कि जो आप मेरे चैनल सब्सक्राइब कर रहे हैं मैं उनका अपने तहे दिल से शुक्रिया अदा करता हूँ। आपका ये अपना चैनल पिछले जुम्मा को लॉक कर दिया गया था, तो आज ईद उल फितर के दिन फिर से ये अपना चैनल कोलार ट्रू न्यूज़ ओपन किया गया है। कुछ टेक्निकल वजूहत के बिना पर WHO की तरफ से अपना ये चैनल कोलार ट्रू न्यूज़ लॉक कर दिया गया था, तो फिर से आज ओपन होने के बाद मैं आपको पहला वीडियो और ईद उल फितर की मुबारकबाद पेश करते हुए आज से 3-4 दिन पहले ज़िले कांग्रेस की जानिब से कोविड के मरीज़ों को 4 एम्बुलेंस का तोहफा दिया गया, उसके कुछ तफसीलात और वीडियोस मैं आपको अपने इस चैनल की तरफ से दिखा रहा हूं, आप देख सकते हैं। चंद्रण ನಮ್ಮ ಕಾಂಗ್ರೆಸ್ ಪಕ್ಷದಿಂದ 4 ಆಂಬ್ಯುಲೆನ್ಸ್ ಅನ್ನು ಇವತ್ತು ಕೊಡಲಾಗಿದೆ। ನಾವು ಕಾಂಗ್ರೆಸ್ ಕೇರ್ ಅನ್ನುವ ಒಂದು ಬ್ರ್ಯಾಂಡ್ ಅನ್ನು ಮಾಡಿ ಬೆಂಗಳೂರು ಸಿಟಿಯಲ್ಲಿ 10 ಆಂಬ್ಯುಲೆನ್ಸ್ ಅನ್ನು ನಡೆಸ್ತಾ ಇದೀವಿ। ಅದೇ ತರ ಇದು 13ನೇ ಆಂಬ್ಯುಲೆನ್ಸ್ ನಾವು ಇವತ್ತು ಬಿಡ್ತಾ ಇರೋದು ಕಾಂಗ್ರೆಸ್ ಕೇರ್ಸ್ ನ ಕೋಲಾರಲ್ಲಿ। ಈ ನಮ್ಮ ಕಾಂಗ್ರೆಸ್ ಕೇರ್ಸ್ ನ ಆಂಬ್ಯುಲೆನ್ಸ್ ಹೋಲ್ ಅಂಡ್ ಸೋಲ್ ಆಗಿ ನಮ್ಮ ಡಿಸ್ಟ್ರಿಕ್ಟ್ ಅಧ್ಯಕ್ಷರಾದಂತ ಫ್ರಾನ್ಸಿಸ್ ಅವರು ಇಲ್ಲಿ ನೋಡಿಕೊಳ್ತಾರೆ। ಇಲ್ಲಿರೋ ಜನಕ್ಕೆ ಕೋಲಾರ ಜನಕ್ಕೆ ಕೋಲಾರ ಡಿಸ್ಟ್ರಿಕ್ಟ್ ಜನಕ್ಕೆ ಯೂಸ್ ಆಗಲಿ ಉಪಯೋಗ ಆಗಲಿ ಅಂತ ಕಾಂಗ್ರೆಸ್ ಪಕ್ಷ ಇನ್ನು 3 ಸೇರಿಸಿ 4 ಆಂಬ್ಯುಲೆನ್ಸ್ ಅನ್ನು ಇಲ್ಲಿ ಬಿಟ್ಟಿದೆ। ಬಿಜೆಪಿ ಸರ್ಕಾರ ಫೇಲ್ ಆಗಿದೆ, ಜನರನ್ನು ಸ್ಪಂದಿಸಲು ಮಿಸ್ ಮಾಡ್ತಾ ಇದ್ದಾರೆ, ಜನರ ಕಷ್ಟಕ್ಕೂ ಯಾವತ್ತೂ ನಿಂತಿಲ್ಲ ಯಾವತ್ತೂ ನಿಲ್ಲದೂ ಇಲ್ಲ। ಕಾಂಗ್ರೆಸ್ ಪಕ್ಷನೇ ಒಂದೇ ಒಂದು ಪಕ್ಷ ಜನರಿಗೋಸ್ಕರ ಇರೋದು, ಜನರಿಂದ ಬಂದಂತ ಪಕ್ಷ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ। ಈ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ನಾವು ಜನರಿಗೆ ಒಳ್ಳೆ ಕೆಲಸ ಮಾಡಕ ಆಗುತ್ತೆ ಅಂತ ಹೇಳ್ತಾ ನೀವೆಲ್ಲರೂ ಕೋಲಾರ ಜಿಲ್ಲೆದ ಭಾಗದ ಜನಗಳೆಲ್ಲರೂ ನಮ್ಮ ಆಂಬ್ಯುಲೆನ್ಸ್ ಸೇವೆನ ಯೂಸ್ ಮಾಡಬೇಕು ಅಂತ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ। ಎಲ್ಲರೂ ಮನೆಯಲ್ಲಿ ಇರಿ, ಮಾಸ್ಕ್ ಹಾಕೊಳ್ಳಿ, ಆದಷ್ಟು ಆಚೆ ಬರದೇ ಇರಿ ಅಂತ ನಿಮ್ಮಲ್ಲಿ ವಿನಂತಿ। ಸರ್ ಈಗ ಮಹಿಳೆ ನಿನ್ನೆ ತೀರೋಗಿದ್ದಾರೆ, ನಾವು ಆ ಮೊಮೆಂಟ್ ಅಲ್ಲಿ ಹೋಗಿ ಹೆಲ್ಪ್ ಮಾಡಿ ಒಂದು ಬೆಡ್ ಅನ್ನು ಕೊಟ್ವಿ ಸರ್। ಒಂದು ವ್ಯಕ್ತಿಗೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಲ್ಲರೂ ಒಂದೇ, ಎಲ್ಲರಿಗೂ ಒಂದು ಹಕ್ಕು ಇರಬೇಕು, ಎಲ್ಲರಿಗೂ ಈಕ್ವಲ್ ರೈಟ್ಸ್ ಇರಬೇಕು ಅನ್ನೋ ಒಂದು ನೋಕದಲ್ಲಿ ಎಲ್ಲ ಎನಿವನ್ ಹ್ಯಾಸ್ ಟು ಗೆಟ್ ಮೆಡಿಕಲ್ ಅಟೆನ್ಷನ್। ಅಟೆನ್ಷನ್ ಸಿಕ್ಕಿ ಡಾಕ್ಟರ್ ದೇವ್ರು ಏನು ಇಚ್ಛೆ ಮಾಡ್ತಾರೋ ಅದೇ ಆಗೋದು। ನಾವು ಮನುಷ್ಯರು ನಾವೇನು ಮಾಡ್ಬೋದು, ಮ್ಯಾಕ್ಸಿಮಮ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೋದು, ಆ ಹಾಸ್ಪಿಟಲ್ ಬೆಡ್ ಕೂಡ ಹೆಂಗೆ ಸಿಕ್ಕಲ್ಲ ಅಂದಾಗ ನಾವು ಬಂದ್ವಿ ಸರ್। ಒಳ್ಳೆ ಕೆಲಸ ಮಾಡಿದಾಗ ನಮ್ಮನ್ನು ಹಿಡ್ಕೊಂಡೋಗಿ ಕೇಸ್ ಮಾಡೋಕ್ಕೆ ನೋಡ್ತಾರೆ, ಪರವಾಗಿಲ್ಲ ಅಂತ 100 ಕೇಸ್ ಮಾಡಿ, ಆದರೆ ಜನಪರವಾದ ಕೆಲಸಕ್ಕೆ ಜನರಿಗೋಸ್ಕರ ನಾವು ದಿನ ರಾತ್ರಿ ದುಡಿತೀವಿ ಅಂತ। ಓಕೆ, ಥ್ಯಾಂಕ್ ಯು।